ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಂಜುನಾಥ್. ನಾವು ಭೌತಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಭೌತಶಾಸ್ತ್ರದ ಮೊದಲನೇ ಪಾಠ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಈ ಪಾಠದಲ್ಲಿ ನಾವು ಹಿಂದಿನ ಅವಧಿಯಲ್ಲಿ ಏನು ಕಲಿತ್ವಿ ಅಂದರೆ, ಸಮತಲ ದರ್ಪಣದಲ್ಲಿ ಯಾವ ರೀತಿಯ ಕಾರ್ಯಗಳು ನಡೀತವೆ, ಯಾವ ರೀತಿಯಲ್ಲಿ ಪ್ರತಿಬಿಂಬ ಬರ್ತದೆ ಅನ್ನೋದನ್ನು ನಾವು ನಮ್ಮ ಹಿಂದಿನ ಅವಧಿಯಲ್ಲಿ ಕಲಿತಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಏನು ಕಲಿತಾ ಇದ್ದೀವಿ ಅಂದರೆ, ಗೋಳೀಯ ದರ್ಪಣಗಳ ಬಗ್ಗೆ. ಯಾವುದ್ರ ಬಗ್ಗೆ? ಗೋಳೀಯ ದರ್ಪಣಗಳು. ಗೋಳೀಯ ದರ್ಪಣಗಳು ಅಂದ್ರೆ ಯಾವುದು? ಗೋಳೀಯ ದರ್ಪಣಗಳು ಅಂದ್ರೆ ಅವುಗಳ ಮುಖ್ಯ ಗುಣಲಕ್ಷಣ ಏನಪ್ಪಾ ಅಂದ್ರೆ, ಅವುಗಳ ಮೇಲ್ಮೈ ಬಾಗಿದ ಮೇಲ್ಮೈಯನ್ನ ಹೊಂದಿರ್ತವೆ. ಅವುಗಳ ಮೇಲ್ಮೈ ಏನಾಗಿರ್ತದೆ? ಬಾಗಿರ್ತದೆ. ಈಗ ಎರಡು ರೀತಿಯ ಒಂದು ಮೊಸರು ದರ್ಪಣಗಳು ಬರ್ತವೆ, ಒಂದು ಈ ರೀತಿಯಲ್ಲಿ ಮತ್ತೊಂದು ಇಲ್ಲಿ. ಇವುಗಳದ್ದು ಈಗ ನಾವೇನು ಗೆರೆ ಗೆರೆ ಹಾಕಿ ತೋರಿಸ್ತಾ ಇದ್ದೀವಿ, ಅದು ರಿಫ್ಲೆಕ್ಟ್ ಆಗುವುದು ಅಂದ್ರೆ ಪ್ರತಿಫಲಿಸದೇ ಇರುವಂತಹದ್ದು. ಈ ಕಡೆ ಏನು ಒಂದು ಮೇಲ್ಮೈ ಇದೆಲ್ಲ, ಇದು ಪ್ರತಿಫಲಿಸುವಂತಹ ಮೇಲ್ಮೈ. ಇಲ್ಲಿ ಉಬ್ಬಿದ ಮೇಲ್ಮೈಯನ್ನ ಹೊಂದಿರ್ತದೆ, ಕೆಲವೊಂದು ಉಬ್ಬಿದ ಮೇಲ್ಮೈಯನ್ನ ಹೊಂದಿರ್ತವೆ, ಕೆಲವೊಂದು ಒಳಭಾಗಿದ ಒಳಮುಖವಾಗಿ ಬಾಗಿರುವಂತಹ ಮೇಲ್ಮೈಯನ್ನ ಹೊಂದಿರುವಂತಹ ಒಂದು ದರ್ಪಣಗಳಿರ್ತವೆ. ಇಲ್ಲಿ ಎರಡು ದರ್ಪಣಗಳಿವೆಯಲ್ಲ, ಇದರಲ್ಲಿ ಈ ಒಳಗಡೆ ಬಾಗಿರುವಂತಹ ದರ್ಪಣ ಏನಿದೆಯಲ್ಲ, ಒಳಗಡೆ ಏನು ಬಾಗಿದೆ ಅಲ್ಲ ಈ ತರ, ಇದು ನಿಮ್ನ ದರ್ಪಣ. ಯಾವುದು? ನಿಮ್ನ. ನಿಮ್ಮ ದರ್ಪಣ ಅಲ್ಲ, ನಿಮ್ನ ದರ್ಪಣ. ಇಲ್ಲಿ ಹೊರಗಡೆ ಬಾಗಿರುವಂತಹ ಒಂದು ದರ್ಪಣ ಏನಿದೆಯಲ್ಲ, ಇದು ಪೀನ ದರ್ಪಣ. ಯಾವ್ದಿದು? ಪೀನ ದರ್ಪಣ. ಒಂದು ನಿಮ್ನ ದರ್ಪಣ, ಮತ್ತೊಂದು ಪೀನ ದರ್ಪಣ. ನಮ್ಮ ಅಭ್ಯಾಸಕ್ಕೆ ಇರುವಂತಹದ್ದು ಮತ್ತು ನಾವು ಬಳಸುವಂತಹದ್ದು ವಿಜ್ಞಾನದ ಭೌತಶಾಸ್ತ್ರ ವಿಭಾಗದಲ್ಲಿ ಆಪ್ಟಿಕ್ಸ್ ಅಲ್ಲಿ ಬಳಸುವಂತಹದ್ದು ಒಂದು ನಿಮ್ನ ದರ್ಪಣ, ಮತ್ತೊಂದು ಪೀನ ದರ್ಪಣ. ಈಗ ದರ್ಪಣಗಳ ಬಗ್ಗೆ ಕಲಿಯೋಕ್ಕಿಂತ ಮುಂಚೆ, ಅಲ್ಲಿ ನಿಮ್ನ ದರ್ಪಣ ಅಥವಾ ಪೀನ ದರ್ಪಣ ಯಾವುದೇ ದರ್ಪಣಗಳಾಗ್ಲಿ, ಅವುಗಳನ್ನ ಕಲಿಯೋಕ್ಕಿಂತ ಮುಂಚೆ ಅಲ್ಲಿ ಕೆಲವೊಂದು ಪದಗಳು ಬರ್ತವೆ. ಯಾವುದ್ರಲ್ಲಿ? ಈ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳನ್ನ ಬಳಸಿದಾಗ ನಾವು ಪ್ರತಿಬಿಂಬವನ್ನ ಯಾವ ರೀತಿ ಪಡಿತೀವಿ ಅನ್ನೋದ್ರಲ್ಲಾಗಿರ್ಬೋದು, ಅಥವಾ ವಕ್ರೀಭವನ ಆದಾಗಲೂ, ಈಗ ಮೊಸರುಗಳನ್ನ ಬಳಸಿ ವಕ್ರೀಭವನ ಆದಾಗಲೂ ಕೂಡ ಅಲ್ಲಿ ಕೆಲವೊಂದು ಪದಗಳು ಬರ್ತವೆ, ವೈಜ್ಞಾನಿಕ ಪದಗಳು ಬರ್ತವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋದು ಕೂಡ ಅಷ್ಟೇ ಅವಶ್ಯಕ. ಮೊದಲನೇದಾಗಿ ನಾವು ಅಲ್ಲಿ ಬರುವಂತಹ ಪದಗಳ ಬಗ್ಗೆ ಕಲಿಯೋಣ. ಉದಾಹರಣೆಗೆ ನಾವು ಒಂದು ನಿಮ್ನ ದರ್ಪಣವನ್ನ ತಗೊಳ್ಳೋಣ. ಯಾವುದು? ನಿಮ್ನ ದರ್ಪಣ. ನಾವು ಯಾವ ದರ್ಪಣವನ್ನ ತಗೊಂಡಿದ್ದೀವಿ? ನಿಮ್ನ ದರ್ಪಣವನ್ನ ತಗೊಂಡಿದ್ದೀವಿ. ಮೊದಲನೇ ಪದ ಇದರಲ್ಲಿ ಯಾವ್ದನ್ನ ನಾವು ಕಲೀಲಿಕ್ಕಿದ್ದೇವೆ ಅಂದ್ರೆ, ದರ್ಪಣದ ಧ್ರುವ. ದರ್ಪಣದ ಧ್ರುವ ಅಂದ್ರೆ ನಾವು ಬಳಸ್ತಾ ಇರುವ ದರ್ಪಣಕ್ಕೆ, ನಾವು ಬಳಸ್ತಾ ಇರುವ ದರ್ಪಣದಲ್ಲಿ ಒಂದು ಸೆಂಟರ್ ಇರ್ತದೆ, ಒಂದು ಕೇಂದ್ರ ಇರ್ತದೆ. ಆ ಕೇಂದ್ರವನ್ನ ದರ್ಪಣದ ಧ್ರುವ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ದರ್ಪಣದ ಧ್ರುವ ಅಂತ ಹೇಳ್ತಾರೆ. ಈ ದರ್ಪಣದ ಧ್ರುವ ಎಲ್ಲಿರ್ತದೆ? ದರ್ಪಣದ ಧ್ರುವದಿಂದ ಒಂದು ರೇಖೆ ಹಾದು ಹೋಗ್ತದೆ. ಆ ದರ್ಪಣದಿಂದ, ಒಂದು ದರ್ಪಣದ ಧ್ರುವದಿಂದ ಒಂದು ರೇಖೆ ಹಾದು ಹೋಗ್ತದೆ. ಆ ರೇಖೆಯನ್ನ ಪ್ರಧಾನಾಕ್ಷ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಪ್ರಧಾನಾಕ್ಷ. ಇದು ದರ್ಪಣದ ಎರಡೂ ಬದಿಯಲ್ಲಿ ಹಾದು ಹೋಗಿರ್ತದೆ. ದರ್ಪಣದ ಎರಡೂ ಬದಿಯಲ್ಲಿ ಹಾದು ಹೋಗಿರ್ತದೆ. ಈ ದರ್ಪಣದ ಧ್ರುವ ಅಂತ ಹೇಳಿದಲ್ಲ, ಇದಕ್ಕೆ ಪಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಪಿ. ದರ್ಪಣದ ಧ್ರುವಕ್ಕೆ ಪಿ ಅಂತ ಕರೀತಾರೆ. ಈ ಒಂದು ಅಕ್ಷ ಏನಿದೆ, ಇದನ್ನ ಪ್ರಧಾನ ಅಕ್ಷ ಅಂತ ಹೇಳ್ತಾರೆ. ಪ್ರಧಾನ ಅಕ್ಷ ಅಂದ್ರೆ ದರ್ಪಣದ ಧ್ರುವದ ಮೂಲಕ, ದರ್ಪಣದ ಧ್ರುವದ ಮೂಲಕ ಹಾದು ಹೋಗುವ ಒಂದು ಸರಳ ರೇಖೆ. ಇದನ್ನ ಎಕ್ಸ್ ಎಕ್ಸ್ ಡ್ಯಾಶ್ ಅಂತ ಗುರುತಿಸ್ತಾರೆ. ಏನಂತ ಗುರುತಿಸ್ತಾರೆ? ಎಕ್ಸ್ ಎಕ್ಸ್ ಡ್ಯಾಶ್ ಅಂತ ಗುರುತಿಸ್ತಾರೆ. ಎರಡು ಬಗ್ಗೆ ಕಲ್ತೀವಿ, ಒಂದು ದರ್ಪಣದ ಧ್ರುವ, ಮತ್ತೊಂದು ಪ್ರಧಾನಾಕ್ಷ. ಇನ್ನೊಂದು ಬರ್ತದೆ ವಕ್ರತಾ ಕೇಂದ್ರ. ವಕ್ರತಾ ಕೇಂದ್ರ ಅಂದ್ರೆ ಏನಪ್ಪಾ ಅಂದ್ರೆ, ನಾವಿಲ್ಲಿ ದರ್ಪಣವನ್ನು ಬಳಸ್ತಾ ಇದೀವಲ್ಲ, ಈ ದರ್ಪಣ ಒಂದು ಗೋಳೀಯ ದರ್ಪಣ ಅಂದ್ರೆ ಒಂದು ಗೋಳದ ಒಂದು ಗೋಳ ಏನಿರ್ತದೆ, ಆ ಗೋಳದ ಒಂದು ಭಾಗ. ಯಾವುದು? ಈ ಒಂದು ದರ್ಪಣ. ನಾವು ಬಳಸ್ತಾ ಇರುವಂತಹ ದರ್ಪಣ ಒಂದು ಗೋಳದ ಒಂದು ಭಾಗ. ಈ ಭಾಗವನ್ನ ಬಳಸ್ತಾ ಇದೀವಿ ಅಂದ್ರೆ, ಈ ಗೋಳಕ್ಕೆ ಒಂದು ಕೇಂದ್ರ ಬಿಂದು ಇರ್ತದಲ್ಲ. ಒಂದು ವೃತ್ತ ಅಂದ್ರೆ ವೃತ್ತಕ್ಕೆ ಒಂದು ಕೇಂದ್ರ ಬಿಂದು ಅಂತ ಇರ್ತದಲ್ವಾ, ಅದೇ ರೀತಿ ಈ ಒಂದು ದರ್ಪಣದ ವಕ್ರತಾ ಕೇಂದ್ರ ಅಂತ ಬರ್ತದೆ. ಏನಿದು? ವಕ್ರತಾ ಕೇಂದ್ರ. ಈ ವಕ್ರತಾ ಕೇಂದ್ರವನ್ನ ಸಿ ಅಂತ ಗುರುತಿಸ್ತಾರೆ. ಏನಂತ ಗುರುತಿಸ್ತಾರೆ? ವಕ್ರತಾ ಕೇಂದ್ರವನ್ನ ಸಿ ಅಂತ ಗುರುತಿಸ್ತಾರೆ. ಇಲ್ಲಿ ನಮ್ಗೆ ಗೊತ್ತಿದೆ ವಕ್ರತಾ ಕೇಂದ್ರ. ಈಗ ಇದು ಬಿಡಿ, ದರ್ಪಣ ಬಿಡಿ, ವೃತ್ತಕ್ಕೆ ಬಂದ್ರೆ
ಈ ವಕ್ರತಾ ಕೇಂದ್ರದಿಂದ ಈ ಒಂದು ಕೇಂದ್ರ ಬಿಂದುವಿನಿಂದ ಈ ತ್ರಿಜ್ಯ ಇಲ್ಲಿ ಒಂದು ಪರಿಧಿಗೆ ಇರುವ ದೂರವನ್ನ ಏನಂತ ಹೇಳ್ತೀವಿ? ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಇರುವ ದೂರವನ್ನ ನಾವಿಲ್ಲಿ ತ್ರಿಜ್ಯ ಅಂತ ಹೇಳ್ತೀವಿ. ಹೌದಾ? ಏನ್ ಹೇಳ್ತೀವಿ? ತ್ರಿಜ್ಯ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಈ ದರ್ಪಣಗಳನ್ನ ಕಲಿಯೋದು ಒಂದು ವಿಭಾಗದಲ್ಲಿ ಗೋಳಿಯ ದರ್ಪಣಗಳಲ್ಲಿ ಈ ಸಿಯಿಂದ ವಕ್ರತಾ ಕೇಂದ್ರದಿಂದ ಎಲ್ಲಿ ತನಕ ದರ್ಪಣದ ತನಕ ಇರುವ ದೂರವನ್ನ ಆರ್ ಅಂತ ಹೇಳ್ತಾರೆ. ಏನಿದು? ವಕ್ರತಾ ತ್ರಿಜ್ಯ. ಎಲ್ಲಿನಿಂದ? ವಕ್ರತಾ ಕೇಂದ್ರದಿಂದ ದರ್ಪಣದ ಧ್ರುವಕ್ಕಿರುವ ದೂರ, ದರ್ಪಣದ ಧ್ರುವಕ್ಕಿರುವ ದೂರವನ್ನ ಏನಂತ ಹೇಳ್ತಾರೆ? ವಕ್ರತಾ ತ್ರಿಜ್ಯ ಅಂತ ಹೇಳ್ತಾರೆ. ಒಟ್ಟು ಮೂರು ಪದಗಳನ್ನ ಕಲ್ತೀವಿ, ಇದರ ನಾಲ್ಕು ಪದಗಳನ್ನ ಕಲ್ತೀವಿ. ಮುಂದೆ ಬರುವಂತಹದ್ದು ಸಂಗಮ ದೂರ. ಸಂಗಮ ದೂರ ಅಂದ್ರೆ ಎಲ್ಲಿ ಬರ್ತದೆ ಅಂದ್ರೆ, ಇದು ಈ ಧ್ರುವ ಮತ್ತು ವಕ್ರತಾ ಕೇಂದ್ರದ ನಡುವೆ ಬರುವಂತಹದ್ದು. ದರ್ಪಣದ ಧ್ರುವ ಏನಿದೆ, ಈ ದರ್ಪಣದ ಧ್ರುವ ಮತ್ತು ವಕ್ರತಾ ಕೇಂದ್ರಗಳ ನಡುವೆ ಬರುವಂತದ್ದು. ಸಂಗಮ ಬಿಂದು ಅಂದ್ರೆ ಏನಪ್ಪ ಅಂದ್ರೆ, ಅದೊಂದು ಬಿಂದು, ಈ ರೇಖೆ ಮೇಲೆ ಬರುವಂತಹ ಬಿಂದು ಆಗಿದ್ದು ಅದು ಈ ವಕ್ರ ಈ ಒಂದು ಗೋಳಿಯ ದರ್ಪಣ ಏನಿದೆ, ದರ್ಪಣದ ಮೇಲೆ ಬೀಳುವಂತಹ ಒಂದು ಬೆಳಕಿನ ನೆರಳು. ಅದು ಇಲ್ಲೊಂದು ವಸ್ತು ಇದೆ ಅಂದ್ರೆ ಅದು ಇಲ್ಲಿ ಏನ್ ಕಾಣಿಸ್ತದಲ್ಲ, ಅದರ ಒಂದು ಪ್ರತಿಬಿಂಬ ಪ್ರತಿಫಲಿಸುವ ಒಂದು ಜಾಗ, ಅದರ ಒಂದು ಪ್ರತಿಬಿಂಬ ಪ್ರತಿಫಲಿಸ್ತದೆ. ಯಾವುದ್ರ ಮೂಲಕ? ಈ ಒಂದು ಕೇಂದ್ರದ ಮೂಲಕ. ಇದನ್ನ ಎಫ್ ಇಂದ ಗುರುತಿಸ್ತಾರೆ. ಏನಿಂದ? ಎಫ್ ಅಂತ ಗುರುತಿಸ್ತಾರೆ. ಇಲ್ಲಿ ಏನಾಗ್ತದೆ, ಇದು ಇದರ ಹೆಸರು ಸಂಗಮ ಬಿಂದು. ಇದು ದರ್ಪಣದ ಧ್ರುವ ಮತ್ತು ವಕ್ರತಾ ಕೇಂದ್ರದ ಮಧ್ಯದಲ್ಲಿ ಬರ್ತದೆ. ಈಗ ನಮ್ಗೆ ಗೊತ್ತಾಯ್ತು ಎಲ್ಲಿಂದ ವಕ್ರತಾ ಕೇಂದ್ರದಿಂದ ದರ್ಪಣದ ಧ್ರುವಕ್ಕೆ ಇರುವ ದೂರವನ್ನ ವಕ್ರತಾ ತ್ರಿಜ್ಯ ಅಂತೀವಿ, ಆರ್ ಅಂತ ಕರಿತೀವಿ. ಅದೇ ರೀತಿ ಸಂಗಮ ಬಿಂದುವಿನಿಂದ ಈ ಒಂದು ವಕ್ರತಾ ದರ್ಪಣದ ಧ್ರುವಕ್ಕೆ ಇರುವ ದೂರವನ್ನ ಸಂಗಮ ದೂರ ಅಂತ ಹೇಳ್ತೀವಿ. ಈ ದೂರವನ್ನ ಸಂಗಮ ದೂರ ಅಂತೀವಿ. ಇದನ್ನ ಎಫ್ ಅಂತ ಗುರುತಿಸ್ತಾರೆ. ಏನೋ ಸ್ಮಾಲ್ ಎಫ್, ಸಂಗಮ ಬಿಂದು ಕ್ಯಾಪಿಟಲ್ ಎಫ್, ಸಂಗಮ ದೂರ ಸ್ಮಾಲ್ ಎಫ್. ಇದು ಇದರ ಒಂದು ಭಾಗಗಳಾದ್ರೆ ಇನ್ನೊಂದು ಬರ್ತದೆ ಅಪಾರ್ಚರ್ ಅಂತ ಹೇಳ್ತೀವಿ. ಅಪಾರ್ಚರ್ ಅಂದ್ರೆ ನಾವೊಂದು ಏನ್ ವಕ್ರತಾ ಈ ಒಂದು ಗೋಳಿಯ ದರ್ಪಣವನ್ನ ಏನ್ ಬಳಸ್ತಾ ಇದ್ದೀವಿ ಅಂದ್ರೆ, ನಾವು ಇಲ್ಲಿ ಪರಿಧಿ ಅಂತ ಏನ್ ಹೇಳ್ತೀವಲ್ಲ, ನಾವು ಕನ್ನಡದಲ್ಲಿ ಒಂದು ವೃತ್ತದ ಭಾಗಗಳಲ್ಲಿ ಈ ಪರಿಧಿ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಇಲ್ಲಿ ಅಪಾರ್ಚರ್ ಅಂತ ಹೇಳ್ತಾರೆ. ಎಂ ಎನ್ ಅಂತ ನಾರ್ಮಲ್ ಆಗಿ ಇದನ್ನ ಗುರುತಿಸ್ತಾರೆ. ನಾವು ಅದನ್ನ ಬೇರೆ ಹೆಸರನ್ನು ಇಟ್ಕೋಬಹುದು. ಇವುಗಳಿಗೆಲ್ಲ ಇದೇ ಹೆಸರುಗಳಿಂದ ಕರೀತಾರೆ, ಆದ್ರೆ ಇವುಗಳನ್ನ ಬೇಕಾದ್ರೆ ಈ ಅಪಾರ್ಚರ್ ಹೆಸರುಗಳನ್ನ ಬದಲಿಸಿ ಬಳಸ್ತಾರೆ. ಕೆಲವೊಬ್ರು ಪಿ ಕ್ಯೂ ಅಂತ ಹೇಳ್ತಾರೆ, ಎ ಬಿ ಅಂತ ಹೇಳ್ತಾರೆ. ನಾವಿಲ್ಲಿ ಎಂ ಎನ್ ಅಂತ ಬಳಸ್ತಾ ಇದ್ದೀವಿ. ಏನಿದು? ಅಪಾರ್ಚರ್. ಒಟ್ಟು ಐದಾರು ಭಾಗಗಳಿವೆ. ಯಾವುದು? ಮೊದಲು ದರ್ಪಣದ ಧ್ರುವ, ಮುಖ್ಯವಾಗಿ ದರ್ಪಣದ ಧ್ರುವ. ಇದು ವಕ್ರತಾ ಕೇಂದ್ರ, ಆಮೇಲೆ ಸಂಗಮ ಬಿಂದು, ಆಮೇಲೆ ಅಪಾರ್ಚರ್, ಸಂಗಮ ದೂರ, ಇದು ವಕ್ರತಾ ತ್ರಿಜ್ಯ. ಇವೆಲ್ಲವೂ ಕೂಡ ನಾವು ಗೋಳೀಯ ದರ್ಪಣಗಳು ಯಾವ ರೀತಿಯಲ್ಲಿ ಪ್ರತಿಫಲಿಸ್ತದೆ, ಯಾವ ರೀತಿಯ ಪ್ರತಿಫಲನವನ್ನ ತೋರಿಸ್ತದೆ ಅನ್ನೋದಕ್ಕಿಂತ ಮುಂಚೆ ತಿಳ್ಕೋಬೇಕಾದಂತಹ ಮುಖ್ಯ ವಿಷಯಗಳು ಈ. ಮತ್ತು ಈ ರೇಖೆ ಏನಿದೆ, ಪ್ರಧಾನ ಇದು ಧ್ರುವದ ಮೂಲಕ ಹಾದು ಹೋಗುವ ರೇಖೆಯನ್ನ ಪ್ರಧಾನಾಕ್ಷ ಅಂತ ಹೇಳ್ತಾರೆ. ಯಾವುದು? ದರ್ಪಣದ ಧ್ರುವದ ಮೂಲಕ ಹಾದು ಹೋಗುವ ಈ ರೇಖೆಯನ್ನ ಪ್ರಧಾನಾಕ್ಷ ಅಂತ ಹೇಳ್ತಾರೆ. ಇದು ಗೋಳೀಯ ದರ್ಪಣಗಳ ಅಧ್ಯಯನದಲ್ಲಿ ಬರುವಂತಹ ಕೆಲವೊಂದು ಪದಗಳು, ವೈಜ್ಞಾನಿಕ ಪದಗಳು. ಇದ್ರ ನೆಕ್ಸ್ಟ್ ನಾವು ನಿಮ್ನ ದರ್ಪಣದಲ್ಲಿ, ಈಗ ಸದ್ಯಕ್ಕೆ ಈ ಪೀನ ದರ್ಪಣದಲ್ಲಿ ನಾವು ಯಾವ್ಯಾವ ರೀತಿಯ ಪ್ರತಿಫಲನವನ್ನ ಕೊಡ್ತದೆ ಅಂತ ನೋಡೋಣ. ಯಾವ್ದ್ರಲ್ಲಿ? ನಿಮ್ನ ದರ್ಪಣದಲ್ಲಿ. ನಾವೀಗ ನಿಮ್ನ ದರ್ಪಣದ ಬಗ್ಗೆ ಕರಿತಾ ಇದೀವಲ್ಲ, ಇದನ್ನ ಮುಗಿಸ್ಕೊಳ್ಳೋಣ. ನಿಮ್ನ ದರ್ಪಣದಲ್ಲಿ ಇದು ಎಫ್, ಇದು ಸಿ. ನಿಮ್ನ ದರ್ಪಣದಲ್ಲಿ ಯಾವ ರೀತಿಯ ಒಂದು ಪ್ರತಿಫಲನ ಆಗ್ತದೆ ಅಂದ್ರೆ, ಒಂದು ಈ ಹೇಗೆ ಅದು ನಿರ್ಧಾರ ಆಗ್ತದೆ ಅಂದ್ರೆ, ಆ ಒಂದು ವಸ್ತು ಎಲ್ಲಿದೆ, ಆ ವಸ್ತು ಪ್ರಧಾನಾಕ್ಷದಲ್ಲಿ ಎಲ್ಲಿದೆ, ಅದು ಎಷ್ಟು ಗಾತ್ರವನ್ನು ಹೊಂದಿದೆ, ಅದರ ಒಂದು ಹೈಟ್ ಎಷ್ಟು, ಅದು ಎಷ್ಟು ದೂರದಲ್ಲಿದೆ, ಅದೆಲ್ಲ ಡಿಪೆಂಡ್ ಆಗಿ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅನ್ನೋದು ಕೂಡ ಗೊತ್ತಾಗ್ತದೆ. ಅಂದ್ರೆ ಇವುಗಳ ಮೇಲೆ ಪ್ರತಿಬಿಂಬ ಡಿಪೆಂಡ್ ಆಗಿರ್ತದೆ. ಎಷ್ಟು ದೂರ ಇದೆ, ಅದ್ರ ಗಾತ್ರ ಏನು ಅನ್ನೋದ್ರ ಮೇಲೆ ಪ್ರತಿಬಿಂಬ ಎಷ್ಟು ದೂರ ಬರ್ತದೆ, ಅದು ಯಾವ ಗಾತ್ರದಲ್ಲಿ ಬರ್ತದೆ, ಮತ್ತು ಅದು ಯಾವ ಸ್ವಭಾವವನ್ನ ತೋರಿಸ್ತದೆ ಅನ್ನೋದು ಡಿಪೆಂಡ್ ಆಗ್ತದೆ.
ಮೊದಲನೇದಾಗಿ ಒಂದು ವಸ್ತು ಅನಂತದಲ್ಲಿದ್ದಾಗ, ಅನಂತ ಅಂದ್ರೆ ನಮ್ಗೆ ಈಗ ಕಾಣುವಂತಿದಿಲ್ಲ, ನಾವು ಇನ್ಫಿನಿಟಿ ಅಂತ ಹೇಳ್ತೀವಿ, ಅನಂತ ಅಂದ್ರೆ ಇನ್ಫಿನಿಟಿ, ಅಂದ್ರೆ ಅನಂತದಲ್ಲಿದ್ದಾಗ, ಆ ಅನಂತದಲ್ಲಿದ್ದಾಗ ಅದರ ಪ್ರತಿಬಿಂಬ ಎಲ್ಲುಂಟಾಗ್ತದೆ? ಪ್ರಧಾನ ಅಕ್ಷದಲ್ಲಿ ಅದರ ಪ್ರತಿಬಿಂಬ ಎಫ್ ನಲ್ಲಿ ಉಂಟಾಗ್ತದೆ. ಎಲ್ಲಿ ಉಂಟಾಗ್ತದೆ? ಎಫ್ ನಲ್ಲಿ ಉಂಟಾಗ್ತದೆ. ಎಲ್ಲಿದೆ ವಸ್ತು? ಪ್ರಧಾನ ವಸ್ತು ನಮ್ಗೆ ಒಂದು ಮೂಲ ವಸ್ತು ಎಲ್ಲಿದೆ? ಅನಂತದಲ್ಲಿದೆ. ಅನಂತದಲ್ಲಿರುವ ವಸ್ತುವಿನ ಪ್ರತಿಬಿಂಬ ನಮ್ಮ ಪ್ರಧಾನ ಅಕ್ಷದಲ್ಲಿ ಎಫ್ ನಲ್ಲಿ ಉಂಟಾಗುತ್ತದೆ, ಅಂದ್ರೆ ಸಂಗಮ ಬಿಂದುವಿನಲ್ಲಿ ಉಂಟಾಗ್ತದೆ. ಸಂಗಮ ಬಿಂದುವಿನಲ್ಲಿ ನಮ್ಗೆ ಇದರ ಒಂದು ಪ್ರತಿಬಿಂಬ ಸಿಗ್ತಾ ಇದೆ ಅಂದ್ರೆ ಅದು ಯಾವ ಸೈಜ್ ಅಲ್ಲಿ ಇರ್ತದೆ, ಅದರ ಗಾತ್ರ ಹೇಗಿರ್ತದೆ ಅಂದ್ರೆ ಒಂದು ಚುಕ್ಕೆಯ ರೂಪದಲ್ಲಿ ಸಿಗ್ತದೆ. ಒಂದು ಚಿಕ್ಕದಾದಂತಹ ಚುಕ್ಕೆಯ ರೂಪದಲ್ಲಿ, ಒಂದು ಚಿಕ್ಕದಾದಂತಹ ಚುಕ್ಕೆಯ ರೂಪದಲ್ಲಿ ನಮಗೆ ಈ ಅನಂತದಲ್ಲಿರುವ ವಸ್ತುವಿನ ಪ್ರತಿಬಿಂಬ ಸಿಗ್ತದೆ. ಈ ಚುಕ್ಕೆಯ ರೂಪದಲ್ಲಿ ಸಿಗುವಂತಹ ಪ್ರತಿಬಿಂಬ ಸತ್ಯ ಪ್ರತಿಬಿಂಬನ ಮಿಥ್ಯ ಪ್ರತಿಬಿಂಬ? ಈ ಚುಕ್ಕೆಯಲ್ಲಿ ಸಿಗುವಂತಹ ಒಂದು ಪ್ರತಿಬಿಂಬ ಎಫ್ ನಲ್ಲಿ ಸಂಗಮ ಬಿಂದುವಿನಲ್ಲಿ ಸಿಗುವಂತಹ ಪ್ರತಿಬಿಂಬ ಸತ್ಯ ಪ್ರತಿಬಿಂಬವಾಗಿದ್ದು ಅದು ತಲೆ ಕೆಳಗಾಗಿರ್ತದೆ. ಏನಾಗಿರ್ತದೆ? ತಲೆ ಕೆಳಗಾಗಿರ್ತದೆ. ಈಗ ಎರಡನೇ ನೋಡೋಣ. ಈ ಸಿ ಹತ್ರ, ಸಿ ಇಂದ ದೂರ, ಇಲ್ಲೆಲ್ಲ ಒಂದು ವಸ್ತು ಇದೆ. ಎಲ್ಲಿದೆ? ಸಿಗೆ ಹತ್ರ, ಸಿ ಇಂದ ದೂರದಲ್ಲಿ, ಸಿಗಿಂತ ಈ ಕಡೆ ಒಂದು ವಸ್ತು ಇದೆ. ಇದು ಇದರ ಒಂದು ಬೆಳಕು ಈ ಒಂದು ದರ್ಪಣದ ಮೇಲೆ ಬಿದ್ದಾಗ ಅದರ ಪ್ರತಿಬಿಂಬ ನಮ್ಗೆಲ್ಲಾಗ್ತದೆ. ಇದರ ಪ್ರತಿಬಿಂಬ ಈ ಸಿ ಮತ್ತು ಎಫ್ ಗಳ ನಡುವೆ ಉಂಟಾಗ್ತದೆ. ಸಿ ಮತ್ತು ಎಫ್ ಗಳ ನಡುವೆ ಉಂಟಾಗ್ತದೆ. ಯಾವ ರೀತಿಯ ಒಂದು ಸ್ವಭಾವವನ್ನು ಹೊಂದಿರ್ತದೆ? ಯಾವ ರೀತಿಯ ಸ್ವಭಾವ ಅಂದ್ರೆ ಇದು ನೇರ, ಅಂದ್ರೆ ಸತ್ಯ ಮತ್ತು ತಲೆ ಕೆಳಗಾದ, ಸತ್ಯ ಮತ್ತು ತಲೆ ಕೆಳಗಾದ. ಸೈಜ್ ಚಿಕ್ಕದಾಗಿರ್ತದೆ. ನಮಗ ಒರಿಜಿನಲ್ ಎಷ್ಟಿರ್ತದಲ್ಲ ವಸ್ತು, ಅದಕ್ಕಿಂತ ಅದರ ಸೈಜ್ ಚಿಕ್ಕದಾಗಿರ್ತದೆ. ಯಾವ್ದು? ಪ್ರತಿಬಿಂಬದ್ದು. ಸಿ ಮತ್ತು ಎಫ್ ಗಳ ನಡುವೆ ಬರ್ತದೆ ಮತ್ತು ಗಾತ್ರ ಚಿಕ್ಕದಾಗಿರ್ತದೆ. ಸತ್ಯ ಮತ್ತು ತಲೆ ಕೆಳಗಾಗಿರ್ತದೆ, ಸತ್ಯ ಮತ್ತು ತಲೆ ಕೆಳಗಾಗಿರ್ತದೆ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಮೂರನೇ ಉದಾಹರಣೆ, ಮೂರನೇ ಉದಾಹರಣೆ ಏನ್ ನೋಡ್ತಾ ಇದೀವಿ ಅಂದ್ರೆ ಸಿ ಅಲ್ಲೇ ಇದ್ದಾಗ. ಈಗ ಸಿ ಅಲ್ಲಿ ಇದೆ ವಸ್ತು, ಸೀನಲ್ಲಿ ಇದ್ದಾಗ ವಕ್ರತಾ ಕೇಂದ್ರದಲ್ಲಿ ವಸ್ತು ಇದ್ದಾಗ ನಮ್ಗೆ ಅದರ ಪ್ರತಿಬಿಂಬ ಎಲ್ಲಿ ಸಿಗ್ತದೆ ಅಂದ್ರೆ ಸಿಯಲ್ಲೇ ಸಿಗ್ತದೆ. ಅದರ ಪ್ರತಿಬಿಂಬ ಸಿಯಲ್ಲೇ ಸಿಗ್ತದೆ. ಆದ್ರೆ ಪ್ರತಿಬಿಂಬ ತಲೆ ಕೆಳಗಾಗಿರ್ತದೆ. ಪ್ರತಿಬಿಂಬ ಗಾತ್ರ ಸೇಮ್ ಇರ್ತದೆ, ಸಿಯಲ್ಲೇ ಸಿಗ್ತದೆ, ಆದ್ರೆ ತಲೆ ಕೆಳಗಾಗಿರ್ತದೆ. ನಿಮ್ಮ ದರ್ಪಣದಲ್ಲಿ ಸಿಗುವಂತಹ ಒಂದು ಪ್ರತಿಬಿಂಬ ಏನಾಗಿರ್ತದೆ? ತಲೆ ಕೆಳಗಾಗಿರ್ತದೆ. ಇದು ಮೂರನೇ ಉದಾಹರಣೆ ಆಯ್ತು. ಈಗ ನಾಲ್ಕನೇ ಉದಾಹರಣೆಯನ್ನ ನೋಡೋಣ. ಸಿ ಮತ್ತು ಎಫ್ ಗಳ ನಡುವೆ ಬಂದಾಗ, ಈಗ ಸಿ ಮತ್ತು ಎಫ್ ಗಳ ನಡುವೆ ಒಂದು ವಸ್ತುವನ್ನ ಇಟ್ಟಾಗ, ಸಿ ಮತ್ತು ಎಫ್ ಗಳ ನಡುವೆ ಒಂದು ವಸ್ತು ಇಟ್ಟಾಗ ಅದರ ಪ್ರತಿಬಿಂಬ ಎಲ್ಲಿ ಬರ್ತದೆ ಅಂದ್ರೆ ಸಿಯಿಂದ ಹೊರಗೆ. ಅದರ ಪ್ರತಿಬಿಂಬ ಸಿಯಿಂದ ಹೊರಗೆ ಬರ್ತದೆ. ಸಿಯಿಂದ ಹೊರಗೆ ಬರುವುದು ಯಾವ ರೀತಿಯ ಗುಣವನ್ನ ಹೊಂದಿರ್ತದೆ? ಸಿಯಿಂದ ಹೊರಗೆ ಬರುವಂತ ವಸ್ತು ಈ ಸಿಯಿಂದ ದೂರ ಇರ್ತದೆ. ಸಿ ಮತ್ತು ಎಫ್ ಗಳ ನಡುವೆ ವಸ್ತು ಇಟ್ಟಾಗ ಅದರ ಪ್ರತಿಬಿಂಬ ಸಿಯಿಂದ ದೂರ ಇರ್ತದೆ ಮತ್ತು ದೊಡ್ಡದಾಗಿರ್ತದೆ ಮತ್ತು ತಲೆ ಕೆಳಗಾಗಿರ್ತದೆ. ಸತ್ಯ ಮತ್ತು ತಲೆ ಕೆಳಗಾಗಿರ್ತದೆ, ಸತ್ಯ ಮತ್ತು ತಲೆ ಕೆಳಗಾಗಿರ್ತದೆ. ಇದು ಸಿಯಿಂದ ದೂರ ಇರ್ತದೆ. ಗಾತ್ರ ದೊಡ್ಡದಾಗಿರ್ತದೆ, ಗಾತ್ರ ದೊಡ್ಡದಾಗಿರ್ತದೆ. ಇನ್ನು ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ಎಫ್ ನಲ್ಲಿ ಇದ್ದಾಗ ಕೊನೆಯ ಉದಾಹರಣೆ, ಅಲ್ಲ ಸಾರಿ, ಇದು ಬಿಟ್ಟು ಇನ್ನೊಂದಿದೆ. ಎಫ್ ನಲ್ಲಿ ಇದ್ದಾಗ ವಸ್ತು ಸಂಗಮ ಬಿಂದುವಿನಲ್ಲಿ ಇದ್ದಾಗ, ವಸ್ತು ಸಂಗಮ ಬಿಂದುವಿನಲ್ಲಿ ಇದ್ದಾಗ ಅದರ ಒಂದು ಪ್ರತಿಬಿಂಬ ಅನಂತದಲ್ಲಿ ಇರ್ತದೆ. ಅದರ ಪ್ರತಿಬಿಂಬ ಅನಂತದಲ್ಲಿ ಸಿಗ್ತದೆ. ಸತ್ಯ ಮತ್ತು ತಲೆ ಕೆಳಗಾದ, ಸತ್ಯ ಮತ್ತು ತಲೆ ಕೆಳಗಾದ ದೊಡ್ಡದಾದ, ಅತ್ಯಂತ ದೊಡ್ಡದಾದ ಪ್ರತಿಬಿಂಬ ಸಿಗ್ತದೆ. ಆದರೆ ಅದು ಸಿಗುವಂತಹದ್ದು ಅನಂತದಲ್ಲಿ. ಅನಂತದಲ್ಲಿ ಎಫ್ ನಲ್ಲಿ ಇದ್ದಂತ ಒಂದು ವಸ್ತುವಿನ ಪ್ರತಿಬಿಂಬ ಸಿಗ್ತದೆ, ಅದು ಅತ್ಯಂತ ದೊಡ್ಡದಾಗಿರ್ತದೆ ಮತ್ತು ತಲೆ ಕೆಳಗಾಗಿರ್ತದೆ. ಈಗ ಅದೇ ಒಂದು ವಸ್ತು ಪಿ ಮತ್ತು ಎಫ್ ಗಳ ನಡುವೆ ಇದ್ರೆ, ಈ ವಸ್ತು ಪಿ ಮತ್ತು ಎಫ್ ಗಳ ನಡುವೆ ಇದ್ರೆ, ಪಿ ಮತ್ತು ಎಫ್ ಗಳ ನಡುವೆ ಇದೆ, ಪಿ ಮತ್ತು ಎಫ್ ಗಳ ನಡುವೆ ಒಂದು ವಸ್ತು ಇದ್ದಾಗ ಅದರ ಪ್ರತಿಬಿಂಬ ಎಲ್ಲಿ ಬರ್ತದೆ? ಪಿ ಮತ್ತು ಎಫ್ ಗಳ ನಡುವೆ ಒಂದು ವಸ್ತು ಇದ್ದಾಗ ಅದರ ಒಂದು ಪ್ರತಿಬಿಂಬ ದರ್ಪಣದ ಹಿಂದೆ ಮೂಡ್ತದೆ. ಎಲ್ಲಿ ಮೂಡ್ತದೆ? ದರ್ಪಣದ ಹಿಂದೆ ಮೂಡ್ತದೆ. ಯಾವ ರೀತಿಯಲ್ಲಿ ಇರ್ತದೆ? ದೊಡ್ಡದಾದ,
ಏನೋ ದೊಡ್ಡದಾದ ಒಂದು ರೀತಿಯಲ್ಲಿ ಇರ್ತದೆ, ಅದು ನೇರ ಮತ್ತು ಮಿಥ್ಯವಾಗಿರ್ತದೆ. ಅಂದ್ರೆ ನೇರ ಮಿಥ್ಯ, ನೇರ ಮತ್ತು ಮಿಥ್ಯವಾಗಿರ್ತದೆ ಯಾವಾಗ ಒಂದು ವಸ್ತು ಪಿ ಮತ್ತು ಎಫ್ ಗಳ ನಡುವೆ ಇದ್ದಾಗ. ಇದು ಉದಾಹರಣೆಗಳು. ಒಂದು ನಿಮ್ಮ ದರ್ಪಣದಲ್ಲಿ ಪ್ರತಿಬಿಂಬ ಎಲ್ಲೆಲ್ಲಿ ಆಗ್ತದೆ, ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಇರುವಂತಹ ಉದಾಹರಣೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ ಪುಸ್ತಕದಲ್ಲಿ ಒಂದು ಚಾರ್ಟ್ ಅನ್ನು ಕೊಟ್ಟಿದ್ದಾರೆ, ಅಂದ್ರೆ ಒಂದು ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಆ ಕೋಷ್ಟಕವನ್ನ ಕೇವಲ ಊದ್ತಾ ಹೋಗ್ಬೇಡಿ, ಅರ್ಥ ಆಗಲ್ಲ. ಈಗ ಏನ್ ಹೇಳದಲ್ಲ, ಹೀಗೆ ಬಿಡಿಸಿ ನೋಡ್ತಾ ಹೋಗಿ, ಹೀಗೆ ಬಿಡಿಸಿ ನೋಡ್ತಾ ಹೋಗಿ ನಿಮ್ಗೆ ಅರ್ಥ ಆಗ್ತದೆ. ಸುಮ್ಮನೆ ಅದ್ರಲ್ಲಿ ಇದ್ದಿದ್ದು ಓದ್ತಾ ಹೋದ್ರೆ ಅರ್ಥ ಆಗಲ್ಲ. ಈ ತರ ಒಂದು ಚಿತ್ರ ಹಾಕಿ ನೋಡಿ, ಇಲ್ಲಿ ಹಾಕಿದ್ರೆ ಇಲ್ಲಿ ಬರ್ತದೆ, ಇಲ್ಲಿ ಹಾಕಿದ್ರೆ ಇಲ್ಲಿ ಬರ್ತದೆ. ಅದರಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಇದೆ, ಅಂದ್ರೆ ಮೊದಲಾಗಿದ್ದ ರಿಪೀಟ್ ಆಗ್ತದೆ. ಹೇಗಾಗಿತ್ತು, ಮೊದಲನೇ ಒಂದು ರಿಯಾಕ್ಷನ್, ಮೊದಲು ಪ್ರತಿಬಿಂಬ ಎಲ್ಲಿ ಸಿಕ್ಕಿತ್ತು ಅದೇ ಜಾಗದಲ್ಲಿ, ಪ್ರತಿಬಿಂಬ ಒಂದೇ ಜಾಗದಲ್ಲಿ ಆ ವಸ್ತು ಇಟ್ಟಾಗ ಆ ಪ್ರತಿಬಿಂಬ ಜಾಗ ಚೇಂಜ್ ಆಗ್ತದೆ. ಸರಿ ಮಾಡಿ ಆ ಕೋಷ್ಟಕವನ್ನ ನೋಡ್ಕೊಳ್ಳಿ, ಹಾಕ್ತಾ ಚಿತ್ರವನ್ನು ಬಿಡಿಸ್ತಾ ನೋಡಿ, ನಿಮ್ಗೆ ಅರ್ಥ ಆಗ್ತದೆ. ಇವತ್ತಿನ ತರಗತಿಯಲ್ಲಿ ನಾವು ಗೋಳೀಯ ದರ್ಪಣಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ಪದಗಳ ಬಗ್ಗೆ ಕಲ್ತ್ವಿ, ಹಾಗೂ ಈ ನಿಮ್ನ ದರ್ಪಣದ ಮೂಲಕ ಈ ಪ್ರತಿಬಿಂಬಗಳು ಹೇಗೆ ಆಗ್ತದೆ ಅನ್ನೋದನ್ನ ಕಲ್ತಿದ್ದೀವಿ. ಇಲ್ಲಿ ತನಕ ಕಲ್ಸಿದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಧನ್ಯವಾದಗಳು.